ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆಟೋ ಚಾಲಕರ ಜೊತೆ ಯಡಿಯೂರಪ್ಪ ಸಂವಾದ ಕಾರ್ಯಕ್ರಮ ಇನ್ನೇನು ಆರಂಭವಾಗುತ್ತಿದೆ. ಶಿವಾಜಿನಗರದ ಜಸ್ಮಾದೇವಿ ಭವನದಲ್ಲಿ ನಡೆಯಲಿರುವಂತಹ ಸಂವಾದ ಕಾರ್ಯಕ್ರಮ ಇದಾಗಿದೆ. ಡಾಲರ್ಸ್ ಕಾಲೋನಿ ನಿವಾಸದಿಂದ ಆಟೋದಲ್ಲಿ ಬಿಎಸ್ ಯಡಿಯೂರಪ್ಪ ಅಲ್ಲಿಗೆ ತೆರಳಲಿದ್ದಾರೆ. ಆಟೋ ಚಾಲಕರ ಜೊತೆಯ ಸಂವಾದ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಟೋದಲ್ಲಿಯೇ ಪ್ರಯಾಣಿಸೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಂವಾದದ ಮೂಲಕ ಆಟೋ ಚಾಲಕರ ಬೇಡಿಕೆಗಳೇನಿದೆ, ಸಮಸ್ಯೆಗಳು ಏನಿದೆ, ಅದೆಲ್ಲವನ್ನ ಇವತ್ತು ಬಿಎಸ್ವೈ ಆಲಿಸಲಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲೇ ಆಟೋದಲ್ಲಿ ಶಿವಾಜಿನಗರಕ್ಕೆ ಯಡಿಯೂರಪ್ಪ ತೆರಳಲಿದ್ದಾರೆ. ವಿಧಾನಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಸರ್ವ ಪಕ್ಷಗಳು ಕೂಡ ಸಕಲ ರೀತಿಯಲ್ಲೂ ಸನ್ನದ್ಧರಾಗ್ತಾ ಇದ್ದಾರೆ. ಇವತ್ತು ಯಡಿಯೂರಪ್ಪ ಆಟೋ ಚಾಲಕರ ಜೊತೆ ಸಂವಾದ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದ್ದಾರೆ. ಶಿವಾಜಿನಗರದ ಜಸ್ಮಾದೇವಿ ಭವನದಲ್ಲಿ ನಡೆಯಲಿರುವಂತಹ ಸಂವಾದ ಕಾರ್ಯಕ್ರಮ ಇದಾಗಿದೆ. ಡಾಲರ್ಸ್ ಕಾಲೋನಿ ನಿವಾಸದಿಂದ ಅವರು ಆಟೋದಲ್ಲಿಯೇ ತೆರಳಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆಟೋ ಚಾಲಕರ ಜೊತೆ ಸಂವಾದ ಇರುವಂತಹ ಹಿನ್ನೆಲೆಯಲ್ಲಿ ಆಟೋದಲ್ಲಿಯೇ ಪ್ರಯಾಣಿಸಲಿದ್ದಾರಂತೆ ಯಡಿಯೂರಪ್ಪ. ಹಾಗೆ ಈ ಒಂದು ಸಂವಾದ ಕಾರ್ಯಕ್ರಮದ ಮೂಲಕ ಆಟೋ ಚಾಲಕರ ಬೇಡಿಕೆಗಳು ಏನಿದೆ, ಬೆಂಗಳೂರಲ್ಲಿ ಆಟೋ ಚಾಲಕರ ಸಮಸ್ಯೆಗಳು ಏನಿದೆ, ಅದೆಲ್ಲವನ್ನ ಬಿಎಸ್ ಯಡಿಯೂರಪ್ಪ ಆಲಿಸಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಟೋದಲ್ಲಿ ಶಿವಾಜಿನಗರಕ್ಕೆ ತೆರಳಲಿದ್ದಾರೆ. ಇವತ್ತು ಆಟೋ ಚಾಲಕರ ಜೊತೆ ಯಡಿಯೂರಪ್ಪ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಪ್ರಮುಖವಾಗಿ ಈ ಸಂವಾದ ಕಾರ್ಯಕ್ರಮದಲ್ಲಿ ಆಟೋ ಚಾಲಕರು ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಆಟೋ ಚಾಲಕರ ಜೀವನವೇ ಶೋಚನೀಯ ಆಗಿದೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳನ್ನು ಅವರು ಈ ಹಿಂದೆ ಕೂಡ ಜನಪ್ರತಿನಿಧಿಗಳಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಚುನಾವಣೆ ಹತ್ತಿರ ಬರ್ತಿದೆ ಅಂದಾಗ ಪ್ರತಿಯೊಂದು ವರ್ಗವನ್ನು ಸೆಳೆಯುವಂಥ ಪ್ರಯತ್ನ ಎಲ್ಲ ಬಿಜೆಪಿ ನಾಯಕರಾಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಸರ್ವ ಪಕ್ಷದ ನಾಯಕರು ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಸಾಮಾನ್ಯ ಆಗಿಹೋಗಿದೆ. ಇವತ್ತು ಪ್ರಮುಖವಾಗಿ ಯಡಿಯೂರಪ್ಪ ಅವರು ಆಟೋ ಚಾಲಕರ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಸಮಸ್ಯೆಗಳಿಗೆ ಏನಿದೆ, ಅವರ ಬೇಡಿಕೆಗಳಿಗೆ ಏನಿದೆ, ಅದೆಲ್ಲವನ್ನ ಬಿಎಸ್ ಯಡಿಯೂರಪ್ಪ ಆಲಿಸಲಿದ್ದಾರೆ.